ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಡಾ ದೀಪ ಎಂಬಿ ವಿಜ್ಞಾನದಲ್ಲಿ ಮಹಿಳೆ ಮಹಿಳೆ ಕಾಲಿಡದ ಕ್ಷೇತ್ರವೇ ಇಲ್ಲ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದಾಳೆ ಭಾರೀ ವಾಹನಗಳ ಚಾಲನೆಯಿಂದ ಹಿಡಿದು ಸೂಪರ್ ಸಾನಿಕ್ ವಿಮಾನವನ್ನ ಏಕಾಂಗಿಯಾಗಿ ಚಲಾಯಿಸುವುದರಲ್ಲಿ ಯಶಸ್ವಿಯಾಗಿದ್ದಾಳೆ ಮಹಿಳೆಯರು ಕಮಾಂಡರ್ ಸೇನೆಯಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವುದರಿಂದ ಮಹಿಳೆ ಮತ್ತೊಂದು ಯಶಸ್ಸಿನ ಗುರಿಯೇರಲು ಸಿದ್ಧಳಾಗುತ್ತಿದ್ದಾಳೆ ವಿಜ್ಞಾನ ಕ್ಷೇತ್ರಕ್ಕೆ ಮಹಿಳೆಯರ ಪಾದಾರ್ಪಣೆ ನಿನ್ನೆ ಮೊನ್ನೆಯದಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಇತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಭಾರತೀಯ ವಿಶ್ವವಿದ್ಯಾಲಯದಿಂದ ವಿಜ್ಞಾನ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಾಸೀಮಾ ಚಟರ್ಜಿಯಿಂದ ಹಿಡಿದು ಇಂದಿನ ಭಾರತದ ಕ್ಷಿಪಣಿ ಮಹಿಳೆಯೆಂದೇ ಖ್ಯಾತರಾದ ಡಾಕ್ಟರ್ ಟೆಸ್ಸಿ ಥಾಮಸ್ ರವರೆಗೂ ಅನೇಕ ಮಹಿಳೆಯರು ವಿಜ್ಞಾನ ಕ್ಷೇತ್ರಕ್ಕೆ ತಮ್ಮದೇ ಆದ ಅಪೂರ್ವ ಕೊಡುಗೆಯನ್ನ ನೀಡಿದ್ದಾರೆ ಭಾರತದಾದ್ಯಂತ ವಿಜ್ಞಾನದಲ್ಲಿ ಪದವಿ ಶಿಕ್ಷಣಕ್ಕೆ ದಾಖಲಾದ ಮಹಿಳೆಯರ ಸಂಖ್ಯೆ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಸ್ನಾತಕೋತ್ತರ ಪದವಿಗೆ ದಾಖಲಾದ ಮಹಿಳೆಯರ ಸಂಖ್ಯೆ ಸುಮಾರು ಮೂರು ಲಕ್ಷ ಮೂಲ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಗೆ ದಾಖಲಾದ ಸಂಖ್ಯೆ ಕೇವಲ ಇಪ್ಪತ್ತೊಂದು ಸಾವಿರ ಬಹುಪಾಲು ಮಹಿಳೆಯರು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕಿಯರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ವಿಶ್ವವಿದ್ಯಾಲಯಗಳು ಸಂಶೋಧನಾ ಕ್ಷೇತ್ರಗಳು ಸರ್ಕಾರದ ಉನ್ನತ ಮಟ್ಟದ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ಮಹಿಳಾ ವಿಜ್ಞಾನಿಗಳ ಸಂಖ್ಯೆ ವಿರಳವೆಂದೇ ಹೇಳಬಹುದು ಇದನ್ನೆಲ್ಲ ಗಮನಿಸಿದಾಗ ಅನ್ನಿಸಿದ್ದು ವಿಜ್ಞಾನ ವಿಭಾಗವನ್ನ ಆಯ್ಕೆ ಮಾಡಿಕೊಳ್ಳುವವರ ಸಂಖ್ಯೆ ಕಡಿಮೆ ಏನಿಲ್ಲ ಆದರೆ ಈ ಸಂಖ್ಯೆ ಡಾಕ್ಟರ್ ಪಡೆದು ನಂತರ ವೃತ್ತಿಯನ್ನು ಆಯ್ದುಕೊಳ್ಳುವಾಗ ವಿಫಲವಾಗುತ್ತಿದೆ ಇದನ್ನ ಲೀಕಿ ಪೈಪ್ಲೈನ್ ಆಫ್ ಉಮೆನ್ ಇನ್ ಸೈನ್ಸ್ ಎನ್ನುತ್ತಾರೆ ಸಂಶೋಧನಾ ವೃತ್ತಿಯು ಅತಿ ಹೆಚ್ಚಿನ ಸಮಯ ಆಳವಾದ ಜ್ಞಾನ ಸ್ಪರ್ಧಾತ್ಮಕತೆ ಸಮರ್ಪಣಾ ಮನೋಭಾವವನ್ನು ಬಯಸುತ್ತದೆ ಮಹಿಳೆಯು ವೃತ್ತಿಗೆ ಸೇರುವ ಮತ್ತು ಸಂಸಾರವನ್ನು ಹೊಂದುವ ಸಮಯ ಹೆಚ್ಚು ಕಡಿಮೆ ಒಂದೇ ಆಗಿದ್ದು ವೃತ್ತಿಗಿಂತ ಸಂಸಾರದ ಆಯ್ಕೆಯನ್ನು ಮಾಡುವಲ್ಲಿ ಪೋಷಕರ ಸಮಾಜದ ಒತ್ತಡವೂ ಹೆಚ್ಚು ಇರಬಹುದು ಮತ್ತು ಮಕ್ಕಳನ್ನ ಹೊಂದುವ ಬಯಾಲಜಿಕಲ್ ಕ್ಲಾಕ್ ಪ್ರೆಷರ್ ಮಹಿಳೆಗೆ ಮಾತ್ರ ನಿರ್ದಿಷ್ಟ ಸಮಯಕ್ಕೆ ಸೀಮಿತವಾಗಿದೆ ನಂತರ ಮನೆಯಲ್ಲಿ ಮಕ್ಕಳ ಜವಾಬ್ದಾರಿ ಸಂಪೂರ್ಣ ಮಹಿಳೆಯದೇ ಎನ್ನುವ ಮನಸ್ಥಿತಿ ಈ ಕೂಡ ಪ್ರಸ್ತುತ ರುವುದು ವಿಜ್ಞಾನ ಕ್ಷೇತ್ರಕ್ಕೆ ಮಹಿಳೆಯರ ಕೊಡುಗೆಯನ್ನ ಹೆಚ್ಚಿಸಬೇಕಾದಲ್ಲಿ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಮಹಿಳೆಯರಿಗೋಸ್ಕರವೇ ರೂಪಿಸಿರುವ ಅವಕಾಶಗಳ ಬಗ್ಗೆ ಜಾರಿಯಲ್ಲಿರುವ ಯೋಜನೆಗಳ ಬಗ್ಗೆ ಸಮಾಜದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವುದು ವಿಜ್ಞಾನ ಕ್ಷೇತ್ರದಲ್ಲಿ ತರಬೇತಿ ಕೊಂಡ ಮಹಿಳೆಯರನ್ನು ಅದೇ ಕ್ಷೇತ್ರದಲ್ಲಿ ಮುಂದುವರೆಯುವಂತಹ ಆಕರ್ಷಕ ಯೋಜನೆಗಳನ್ನ ರೂಪಿಸಬಹುದು ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ಡೇ ಕೇರ್ ಸೆಂಟರ್ ಗಳನ್ನು ರೂಪಿಸಿದಾಗ ಮಹಿಳಾ ವಿಜ್ಞಾನಿಗಳು ಕೆಲಸದಲ್ಲಿ ಹೆಚ್ಚಿನ ಸಮಯವನ್ನು ವ್ಯಯಿಸಲು ಮತ್ತು ಮಕ್ಕಳು ಹತ್ತಿರದಲ್ಲಿದ್ದಾರೆಂದು ನಿಶ್ಚಿಂತತೆಯಿಂದ ಕೆಲಸ ನಿರ್ವಹಿಸಬಲ್ಲರು ಮಹಿಳೆಯರಷ್ಟೇ ಅಲ್ಲದೆ ಅವರ ಪೋಷಕರು ಕುಟುಂಬದವರು ಹಾಗೂ ಸಹೋದ್ಯೋಗಿಗಳೆಲ್ಲರಿಗೂ ಕೂಡ ಜಾಗೃತಿಯನ್ನ ಮೂಡಿಸಬಹುದಾಗಿದೆ ಅಲ್ಲದೆ ಭಾರತೀಯ ಮಹಿಳಾ ವಿಜ್ಞಾನಿಗಳ ಜೀವನ ಖಾತೆಗಳನ್ನೊಳಗೊಂಡ ಪುಸ್ತಕಗಳನ್ನ ಎಲ್ಲಾ ಗ್ರಂಥಾಲಯಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಡಬಹುದಾಗಿದ್ದು ಇದರಿಂದ ವಿದ್ಯಾರ್ಥಿನಿಯರನ್ನ ಪ್ರೇರೇಪಿಸಿದಂತಾಗುವುದು ಕೆಲಸ ನಿರ್ವಹಿಸುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನ ತಪ್ಪಿಸುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಕೈಗೊಳ್ಳಬೇಕಾಗಿದೆ ಈ ಎಲ್ಲ ಅಂಶಗಳು ಸಕಾರಾತ್ಮಕವಾಗಿ ಪೂರಕವಾದಲ್ಲಿ ಮಹಿಳೆ ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಡಾಕ್ಟರ್ ದೀಪಾ ಎಂಬಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನಾಡಿನ ಮನೆ ಮನೆಗಳಿಗೆ ತಲುಪಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಎಸ್ಮೊಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು